ಹಾಸನ ಲೋಕಸಭೆಗೆ ಮತ್ತೆ ಸ್ಪರ್ಧೆ ಮಾಡ್ದಾರ ದೇವೇಗೌಡರು ಬಿಜೆಪಿ ಲೆಕ್ಕ ಏನು ಪ್ರಜ್ವಲ್ ರೇವಣ್ಣಗೆ ಶಾಕ್ ಆದಿದೆಯಾ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ವಿಚಾರ ಈಗ ಸಿಗಾಪಟೆ ಸೆನ್ಸೇಷನಲ್ ಕ್ರಿಯೇಟ್ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಈ ನಡುವೆ ಈಗಾಗಲೇ ಹಾಸನ ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡೋದಕ್ಕೆ ಬಿಜೆಪಿ ನಾಯಕರು ಓಕೆ ಮಾಡಿದ್ದಾರೆ ರೆಡಿ ಅಂತ ಹೇಳಿದ್ದಾರೆ ಯಾಕಂದರೆ ಹಾಸನ ಜೆ ಡಿ ಎಸ್ನ ಭದ್ರಕೋಟೆ ಹಾಸನದ ಸಿಟ್ಟಿಂಗ್ ಎಂ ಪಿ ಕೂಡ ಜೆ ಡಿ ಎಸ್ನವರು ಪ್ರಜ್ವಲ್ ರೇವಣ್ಣ ಈಗಾಗಲೇ ಹೈಕೋರ್ಟ್ನಲ್ಲಿ ಅವರ ಕೇಸಿದೆ ಹೈಕೋರ್ಟ್ನಲ್ಲಿ ಅವರ ಸಂಸತ್ ಸ್ಥಾನವನ್ನು ಅನರ್ಹತೆ ಮಾಡಿ ಆದೇಶವನ್ನು ಹೊರಡಿಸಿದೆ ಅದರ ವಿರುದ್ಧ ಮೇಲ್ಮನವಿಯನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಕೆ ಮಾಡಿದ್ದಾರೆ ಇನ್ನು ಒಂದು ರೀತಿ ತೂಗುಗತ್ತಿ ಇದೆ ಅದೆಲ್ಲ ಪಕ್ಕಕ್ಕಿಟ್ಟು ನೋಡಿದಾಗ ಮುಂದಿನ ಲೋಕಸಭಾ ಚುನಾವಣೆಗೆ ಯಾರು ಆಸನದ ಅಭ್ಯರ್ಥಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರ ಅನರ್ಹತೆ ಆದರೆ ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕಾಗಲ್ಲ ಅವರು ಸೊ ಇಂಥ ಸನ್ನಿವೇಶದಲ್ಲಿ ಯಾರನ್ನು ಕಣಕ್ಕಿಳಿಸಬೇಕು ಈಗಾಗಲೇ ದೇವೇಗೌಡರು ಕಳೆದ ಬಾರಿ ಅವರ ಸೊಸೆ ಭವಾನಿ ರೇವಣ್ಣವರು ಕೂಡ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ದೇವೇಗೌಡರು ಅನ್ನೋ ಮಾತನ್ನು ಹೇಳಿದರು ತೊಂಬತ್ತೆರಡು ವರ್ಷ ಆಯಿತು ಸ್ಪರ್ಧೆ ಮಾಡಲ್ಲ ದೇವೇಗೌಡರು ಅನ್ನೋ ಮಾತು ಕೇಳಿ ಬರ್ತಾಯಿತ್ತು ಆದರೆ ಇದೀಗ ಬರ್ತಿರ್ತಕ್ಕಂಥ ಲೇಟೆಸ್ಟ್ ಇನ್ಫಾರ್ಮೇಷನ್ ಜೆ ಡಿ ಎಸ್ನಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಜೊತೆಗೆ ಬಿ ಜೆ ಪಿಯ ಕೆಲವೊಂದಿಷ್ಟು ನಾಯಕರು ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಬೆಟರು ದೇವೇಗೌಡರೇ ಸ್ಪರ್ಧೆ ಮಾಡಲಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಇನ್ಸೈಡ್ ರಿಪೋರ್ಟ್ ಮಾಹಿತಿ ಬರ್ತಾ ಇದೆ ಅಲ್ಲಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಆಸನದಿಂದ ಮತ್ತೆ ದೇವೇಗೌಡರು ಸ್ಪರ್ಧೆ ಮಾಡ್ತಾರ ಆಗಿದ್ದರೆ ಸಾಧ್ಯನಾ ನಿಜಾನ ಇದು ತೊಂಬತ್ತು ವರ್ಷಕ್ಕೂ ಮೇಲ್ಪಟ್ಟಾಗಿದೆ ದೇವೇಗೌಡರಿಗೆ ದೇವೇಗೌಡರು ಇನ್ನೂ ಸಕ್ರಿಯ ರಾಜಕಾರಣದಲ್ಲಿ ಇದ್ದಾರೆ ಆದರೆ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಮತ್ತೆ ಕ್ಷೇತ್ರದಲ್ಲಿ ಓಡಾಟವನ್ನು ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕೆ ಆಗುತ್ತಾ ದೇವೇಗೌಡರ ಕೈಯಲ್ಲಿ ಈಗೊಂದು ಚರ್ಚೆ ಆಗ್ತಾ ಇದೆ ಯಾಕೆ ಆಗಲ್ಲ ಶ್ಯಾಮ್ನೂರು ಶಿವಶಂಕರಪ್ಪ ತೊಂಬತ್ತೆರಡು ವರ್ಷ ಎಮ್ ಎಲ್ ಎ ಆಗಿಲ್ವಾ ಕಾಂಗ್ರೆಸ್ನಲ್ಲಿ ಗೆದ್ದು ನಿಂತ್ಕೊಂಡು ಗೆದ್ದಿಲ್ವಾ ದೇವೇಗೌಡ್ರ ಕೈಲಿ ಯಾಕಾಗಲ್ಲ ಈಗೊಂದು ಚರ್ಚೆ ಆಗ್ತಾ ಇದೆ ಬಟ್ ದೇವೇಗೌಡರು ಈಗಾಗಲೇ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರು ಬಟ್ ಇದೀಗ ಬರ್ತಿರ್ತಕ್ಕಂಥ ಲೇಟೆಸ್ಟ್ ಇನ್ಫಾರ್ಮೇಷನ್ ದೇವೇಗೌಡರೇ ಅಭ್ಯರ್ಥಿ ಆಗ್ತಾರೆ ಅನ್ನೋ ಚರ್ಚೆ ಆಗ್ತಾಯಿದೆ ಹಾಗಿದ್ದರೆ ಪ್ರಜ್ವಲ್ ರೇವಣ್ಣಗೆ ಶಾಕ್ ಕೊಡ್ತಾ ಇದೆಯಾ ಯಾಕೆ ಈ ನಿರ್ಧಾರ ಅಂದರೆ ಕೆಲವೊಂದಿಷ್ಟು ಬಿ ಜೆ ಪಿಯ ಹಿರಿಯ ನಾಯಕರು ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ಚುನಾವಣಾ ದೃಷ್ಟಿಯಿಂದ ಕೇವಲ ಆಸನ ಮಾತ್ರ ಅಲ್ಲ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಲಾಭ ಆಗಬಹುದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳಿಗೆ ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ಲೋಕಸಭಾ ಕ್ಷೇತ್ರಕ್ಕೆ ದೇವೇಗೌಡ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಬರ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಕೋರ್ಟ್ನಲ್ಲಿದೆ ಇನ್ನೂ ಕೂಡ ಯಾವುದೇ ರೀತಿ ಸ್ಪಷ್ಟ ನಿಲುವು ಬರ್ತಾ ಇಲ್ಲ ಜೊತೆಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆಲವೊಂದಿಷ್ಟು ಬಿ ಜೆ ಪಿಯ ನಾಯಕರು ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯವಾಗಿ ಮತ್ತೊಂದು ಕಡೆ ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಹಾಸನ ಕ್ಷೇತ್ರವನ್ನು ಪ್ರೀತಮ್ ಗೌಡ ಆಗಿರ್ಬೋದು ಅಥವಾ ಎ ಟಿ ರಾಮಸ್ವಾಮಿ ಇಬ್ಬರು ಕೂಡ ಈಗಾಗಲೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಾಸನದಲ್ಲಿ ನಾವು ಜೆ ಡಿ ಎಸ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ಹಾಸನದಲ್ಲಿ ಜೆ ಡಿ ಎಸ್ ಜೊ ಜೊತೆಗೆ ನಾವು ಹೋಗಲ್ಲ ಬಿ ಜೆ ಪಿಯವರು ಅವರು ದೇವೇಗೌಡರ ಕುಟುಂಬ ಅವರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದವರು ನಾವು ಹಾಸನ ಜಿಲ್ಲೆಯಲ್ಲಿ ನಮ್ಮ ಅಸ್ತಿತ್ವದ ಪ್ರಶ್ನೆ ಇದು ಈಗ ಅವ್ರ ಜೊತೆ ಹೋಗಿ ಅಂದರೆ ಹೇಗೆ ಅನ್ನೋ ಒಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಪ್ರೀತಮ್ ಗೌಡ ಮತ್ತು ಎ ಟಿ ರಾಮಸ್ವಾಮಿ ಅನ್ನೋ ಒಂದು ವಿಚಾರ ಕೂಡ ಬಿ ಜೆ ಪಿಯ ನಾಯಕರ ಗಮನಕ್ಕೆ ಬಂದಿದೆ ಸೊ ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಗಣಿಸಿ ಪ್ರಜ್ವಲ್ ರೇವಣ್ಣಗಿಂತ ದೇವೇಗೌಡರು ಬೆಟರು ದೇವೇಗೌಡರಾದರೆ ಒಂದು ರೀತಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಯಾವುದೇ ರೀತಿಯ ಅಸಮಾಧಾನ ಬರೋದಿಲ್ಲ ಅದು ಬಿ ಜೆ ಆಗಿರ್ಬೋದು ಅಥವಾ ಬೇರೆ ಜೆ ಡಿ ಎಸ್ ನಾಯಕರಲ್ಲೂ ಕೂಡ ಯಾಕಂದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೆಲವೊಂದಿಷ್ಟು ಜೆ ಡಿ ಎಸ್ನಲ್ಲೂ ಕೂಡ ಅಸಮಾಧಾನ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಹೀಗಾಗಿ ರೇವ ಪ್ರಜ್ವಲ್ ರೇವಣ್ಣ ಬದಲು ದೇವೇಗೌಡರು ಸ್ಪರ್ಧೆ ಮಾಡಲಿ ಅನ್ನೋ ಒಂದು ಸಲಹೆಯನ್ನು ಕೊಟ್ಟಿದ್ದಾರಂತೆ ದೇವೇಗೌಡರು ಭವಿಷ್ಯ ಒಪ್ಕೊಳ್ಬಹುದು ದೇವೇಗೌಡರು ಕೂಡ ಈ ವಯಸ್ಸಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ಸೊ ಸಾಕಷ್ಟು ಕುತೂಹಲ ಇದೆ ಯಾಕಂದರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿತ್ತು ಆಗ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ತಮ್ಮ ಆಸನ ಕ್ಷೇತ್ರವನ್ನು ಮೊಮ್ಮಗ ಪ್ರಜ್ವಲ್ ರೇವಣ್ಣಗೆ ಬಿಟ್ಟು ಪ್ರಜ್ವಲ್ ರೇವಣ್ಣ ಗೆದ್ದರು ದೇವೇಗೌಡರು ಸೋತರು ತುಮಕೂರಲ್ಲಿ ಸೊ ಆ ಒಂದು ಸೋಲಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ದೇವೇಗೌಡರಿಗೆ ಸಾಕಷ್ಟು ಬಾರಿ ಆ ಸೋಲಿನ ಬಗ್ಗೆ ಮಾತನಾಡಿದ್ದಾರೆ ಅದಾದಮೇಲೆ ರಾಜ್ಯಸಭೆಗೆ ಆಯ್ಕೆಯಾದರು ಇದೀಗ ಲೋಕಸಭೆಗೆ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆಲ್ಲುವಂತಹ ಒಂದು ಶಕ್ತಿಯನ್ನು ತೋರಿಸ್ಬೇಕು ಅನ್ನೋದು ದೇವೇಗೌಡರ ಕಡೆ ಇರ್ತಕ್ಕಂಥ ಆಪ್ತರ ಮಾತುಗಳು ನೋಡೋಣ ಕೆಲವೇ ತಿಂಗಳು ಮಾತ್ರ ಟೈಮ್ ಇದೆ ದೇವೇಗೌಡ ನಿಜಕ್ಕೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಈಗ ಈಗೊಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ನಿಮ್ಮ ಪ್ರಕಾರ ದೇವೇಗೌಡರು ಸ್ಪರ್ಧೆ ಮಾಡಬೇಕಾ ಲೋಕಸಭಾ ಚುನಾವಣೆಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ